ನಮ್ಮ ಐಜಿಪಿ ಸಾಹೇಬರಿಗೆ ಹಾಗೂ ನಮ್ಮ ಎಸ್ಪಿ ಸಾಹೇಬರು ಹೈಡ್ ಮಾಡ್ಸ್ತಾರೆ ಹಾಗೂ ನಮ್ಮ ಡಿಸಿ ಸಾಹೇಬರು ಇಲ್ಲ ಮತ್ತು ಡಿಎಚ್ಒ ಸಾಹೇಬರು ಹಾಗೂ ನಮ್ಮ ಎಲ್ಲ ಹಾಗೂ ಪತ್ರಕರ್ತರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ನಮಗೆ ಇಲ್ಲೇ ಬಂದು ನಮ್ಮ ಪೊಲೀಸ್ ಇಲಾಖೆ ನಮ್ಮ ಸಾಹೇಬರು ಒಳ್ಳೆ ನಮಗೆ ರೀತಿಯಿಂದ ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ ನಾವು ಈಗ ಗುಣಮುಖರಾಗಿದ್ದೀವಿ ನಾವು ಈಗ ಸದೃಢರಾಗಿದ್ದೀವಿ ಯಾವುದೇ ಕಾರಣಕ್ಕೂ ಕೋವಿಡ್ 19 ನಿಂದ ಯಾರು ಹೆದರುವಂತದಿಲ್ಲ ಎಲ್ಲರೂ ಧೈರ್ಯವಾಗಿರಿ ಡಿಸ್ಟೆನ್ಸ್ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಿ ಮತ್ತು ಯಾವುದೇ ಕಾರಣಕ್ಕೂ ಈ ರೋಗದಿಂದ ಹಿಂಜರಿಯೋದು ಬೇಡ ನಾವು ಈ ರೋಗಕ್ಕೆ ಎಲ್ಲರೂ ಮೆಟ್ಟು ನಿಂತಿರಬೇಕು ಆಗ ನಾವು ನೀವು ಕೂಡಿ ಕೆಲಸ ಮಾಡಿದಾಗ ಈ ರೋಗಕ್ಕೆ ಒಂದು ಪರಿಹಾರ ಸಿಗುತ್ತದೆ ಅದಕ್ಕೆ ನಾವೆಲ್ಲರೂ ಕೂಡಿ ಈ ರೋಗಕ್ಕೆ ನಿವಾರಣೆ ಮಾಡಬೇಕು ಹಾಗೂ ನಾವು ಪೊಲೀಸ್ ಇಲಾಖೆಯವರು ಈಗ ನಾವು ಇದಾಗಿದ್ರೆ ಇದೆ ಗುಂದದೆ ನಾವು ಸದೃಢವಾಗಿ ಕೆಲಸ ಮಾಡಕ್ಕೆ ನಾವು ಫಿಟ್ ಅದೀವಿ ಈಗ ಅಂತ ಹೇಳಿ ನಾನು ಹೇಳ ಬಯಸುತ್ತೇನೆ ನಾಳೆ ಮತ್ತೆ ಡ್ಯೂಟಿಗೆ ಸೇರ್ತೀರಾ ಇಲ್ಲ ಇನ್ನೊಂದು 15 ದಿವಸ ಕ್ವಾರಂಟೈನ್ ಮುಗಿದ ನಂತರ ಸರ್ ಈ ಒಳಗಡೆ ನಿಮಗೆ ಯಾವ ರೀತಿ ನಿಮಗೆ ವ್ಯವಸ್ಥೆ ಇತ್ತು ಒಳ್ಳೆ ವ್ಯವಸ್ಥೆ ಒಳ್ಳೆ ನಮಗೆ ಎಲ್ಲ ಊಟದ ವ್ಯವಸ್ಥೆ ಚೆನ್ನಾಗಿ ಕೊಟ್ಟಿದ್ದಾರೆ ಎಲ್ಲ ಚೆನ್ನಾಗಿದೆ ಏನು ಪ್ರಾಬ್ಲಮ್ ಇಲ್ಲ ನಮಗೆಲ್ಲ ಸಹಕಾರ ಮಾಡಿದ್ದಾರೆ ವೈದ್ಯಾಧಿಕಾರಿಗಳು ಹಾಗೂ ಸ್ಟಾಫ್ ನಮಗೆ ಒಳ್ಳೆ ರೀತಿಯಿಂದ ನೋಡಿಕೊಂಡಿದ್ದಾರೆ ಯಾವುದೇ ತೊಂದರೆ ಮಾಡಿಲ್ಲ ಪ್ರತಿಯೊಬ್ಬರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಯಾಕಂದ್ರೆ ಇಂತ ಟೈಮ್ ನಾಗ ನಮಗೆ ಎಲ್ಲರೂ ಸಹಕಾರ ಮಾಡಿದ್ರು ಕಿಚನ್ ಅವರು ನಮಗೆ ಒಳ್ಳೆ ಫುಡ್ ಕೊಟ್ಟಿದ್ದಾರೆ ಎಲ್ಲ ಚೆನ್ನಾಗಿದೆ ಒಳ್ಳೆ ನೋಡಿಕೊಂಡಿದ್ದಾರೆ ಅಂತ ನಿಮಗೆ ಸ್ವಲ್ಪ ತಗಲಿದೆ ಅಂತ ಅನಿಸಿ ಹೇಳಿದಾಗ ನಮಗೆ ಏನು ಅನಿಸುತ್ತೆ ಆ ದಿವಸ ಸ್ವಲ್ಪ ನಮಗೆ ಇದಾಯಿತು ಆಮೇಲೆ ನಮಗೆ ಇಲ್ಲಿ ಬಂದ ಮೇಲೆ ಟ್ರೀಟ್ಮೆಂಟ್ ಕೊಟ್ಟಿದ ಮೇಲೆ ನಮಗೆ ಏನು ಹಿಂಜರಿಕೆ ಎಂಬುದು ಹೋಗ್ಬಿಡ್ತು ಭಯ ಎಂಬುದು ಇರಬಾರ್ದು ಈ ರೋಗಕ್ಕೆ ಭಯ ಎಂಬುದು ಇರಬಾರ್ದು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅವಾಗ ನಾವು ಈ ರೋಗದಿಂದ ಹೊರಗೆ ಬರ್ತೀವಿ ಪ್ರತಿಯೊಬ್ಬರು ಭಯ ಎಂಬುದು ಯಾರು ಇಟ್ಕೋಬೇಡ್ರಿ ನಾವು ಈ ರೋಗ ಬಂದಿತ್ತು ಅಂದ್ರೆ ನಮ್ಮ ಹತ್ರ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದಾಗ ಈ ರೋಗದಿಂದ ನಾವು ಹೊರಗೆ ಬರ್ತೀವಿ ಪ್ರತಿಯೊಬ್ಬರು ಧೈರ್ಯದಿಂದ ಇರಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಯಾರು ಸಹ ಇದಕ್ಕೆ ಈ ಸೋಂಕು ಒಬ್ಬರಿಂದ ಒಬ್ಬರು ತಗೊಳ್ಳೋ ಚಾನ್ಸಸ್ ಇರ್ತದೆ ಅದಕ್ಕೆ ದಯವಿಟ್ಟು ಎಲ್ಲರೂ ಡಿಸ್ಟೆನ್ಸ್ ಕಾಪಾಡಿಕೊಳ್ಳಿ ಈಗ ಸೋಂಕಿನಿಂದ ಬಿಡುಗಡೆ ಬಂದಾಗ ಇಡೀ ನಿಮ್ಮ ಡಿಪಾರ್ಟ್ಮೆಂಟ್ ನಿಮ್ಮ ಬೆಂಬಲಿಗೆ ನಮ್ಮ ಬೆಂಬಲಿಗೆ ನಮ್ಮ ನಮ್ಮ ಡಿಪಾರ್ಟ್ಮೆಂಟ್ ನಮ್ಮ ಬೆಂಬಲಿಗೆ ನಮ್ಮ ಡಿಪಾರ್ಟ್ಮೆಂಟ್ ನಮ್ಮ ಎಸ್ ಪಿ ಸಾಹೇಬರು ದಿವಸ ನಮ್ಮ ಒಂದು ಸರ್ತಿ ಫೋನ್ ಮಾಡಿದ್ರು ನಮ್ಮ ಬಗ್ಗೆ ನಮ್ಮ ಆರೋಗ್ಯದ ಬಗ್ಗೆ ನಮ್ಮ ಎಲ್ಲರೂ ನಮ್ಮ ಸ್ಟಾಫ್ನವ್ರು ಎಷ್ಟು ಅದರಲ್ಲ ಎಲ್ಲರ ಬಗ್ಗೆ ಕೇಳ್ಕೊತಿದ್ರು ದಿವಸ ಪ್ರತಿಯೊಬ್ಬರು ನಮ್ಮ ಸಹಕಾರ ಮಾಡಿದ್ದಾರೆ ನಮ್ಮ ನಮ್ಮ ಆಫೀಸರ್ಸ್ ಎಲ್ಲರೂ ಥ್ಯಾಂಕ್ ಯು ಧನ್ಯವಾದಗಳು